ನಾ ಬಾಯಿನೇ ಬಿಡಂಗಿಲ್ಲ ಆಯ್ತಾ, ಕಡಲೆ ಬೀಜ ಒಬ್ಬರು ತಿಂದಿವ್ ತೆಗಿಯಣ. ಬನ್ನಿ ಒಬ್ರು ಬನ್ನಿ ಅಣ್ಣ, ಒಬ್ರು ಬನ್ನಿ. ಅಲ್ಲಿ ಮುಂದೆ ಬೇರೆಯವ್ರು ಹತ್ತಾರೆ. ನೀವೆಲ್ಲಂದ್ರೆ ನಾನು ಮಾಳಗಳ. ಮಾಳಗಳನ ಅಣ್ಣ, ನೀವು ಸುಮ್ನಳ್ಳಿನಾ? ಸರಿ, ನೀವು ಬನ್ನಿ. ನೀವು ಅಲ್ಲಿ ಸುಮ್ನಳ್ಳಿ ಹತ್ರ ರೈಟ್ ತಗೊಂಡ್ಬಿಡ್ತೀನಿ. ಅದಕ್ಕೆ ನೀವು ಮಾಳಗಳ ನಾನು ನಿಲ್ಗೋಲ್ಲ. ಹಾಂ, ನಾನು ನಿಲ್ಲ. ಸುಮ್ನಳ್ಳಿ ರೈಟ್ ಹೋಗ್ಬಿಡ್ತೀನಿ. ಅದಕ್ಕೆ ಸ್ಟೆಪ್ 1 ಟೇಕ್ ಇಟ್ ಸೀಟ್ ಬೆಲ್ಟ್ ಹಾಕೊಂಡ್ಬಿಡಿ ಯಜಮಾನ್ರೆ. ಇರ್ಲಿ ಇರ್ಲಿ ನೋಡ್ರಿ, ಒಂದು ಸೈಡಲ್ಲಿ ಇರ್ತದ ನೋಡಿ. ನೀವೇನು ಕೆಲಸ ಮಾಡ್ತೀರಾ? ಆಫೀಸಲ್ರಿ. ಆಫೀಸ? ಓ, ಪೊಲೀಸ್ ಆಫೀಸರಾ? ಅಲ್ರಿ, ಲೋನ್ ಕಲೆಕ್ಷನ್ ಆಫೀಸ್ ಇದೆ. ಓ, ಅದೇ ಎಸ್ ಬಿ ಐ ಎಲ್ಲ ಲೋನ್ ಕಲೆಕ್ಷನ್ ಮಾಡ್ತಾರಲ್ಲ. ಓ, ಎಸ್ ಬಿ ಐ ಹಂಗ ಕೆಲಸ ಮಾಡಿದ್ವಿ ಹಂಗಂದ್ರೆ ಪರವಾಗಿಲ್ಲ ಅಣ್ಣ, ಒಳ್ಳೆ ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಅಲ್ರಿ, ಪ್ರೈವೇಟ್ ಯಾರು ಟೆಂಡರ್ ತಗೋತಾವ್ರಲ್ಲ. ಕಂಪನಿ ಮಾಡಿ ಇಟ್ಟವ್ರೆ. ಈಗ ಬ್ಯಾಂಕ್ ಕಡೆಯಿಂದ ಲೋನ್ಗಳು, ಪೆಂಡಿಂಗ್ ಲೋನ್ಗಳು ಇರ್ತಾವಲ್ಲ. ಹೌದೌದು, ಅವು ಟೆಂಡರ್ ತಗೋತಾರ. ನಮ್ಮ ಓನರ್. ನಿಮ್ಮ ಓನರ್ ತಗೊಂಡು ನೀವು ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀರಾ? ಎಷ್ಟೆಷ್ಟು ಸಾಮ ಬರ್ತಾನ ಒಂದೇ ಸಲ ದುಡ್ಡು ತರ್ತೀರಿ? ಒಂದು ಎರಡು ಮೂರು ದಿನಕ್ಕೆ ಒಂದು ಐದು ಹತ್ತು ಹತ್ತರ ದಿನ ಆಗುತ್ತೆ. ಏನ್ ಬರೀ 10,000 ಅಷ್ಟೇನಾ? 10,000 ರೀ, 10,000 ಇಲ್ರಿ. 10,000? ಹೆಂಗ್ ತರ್ತೀರ? ಸಾವಿರಾರು ಕಸ್ಟಮರ್ ಇರ್ತಾರ್ರಿ, ಒಂದು ಎರಡು ಕೊಡ್ತಾವ್ರ ಅವರು. ಇಷ್ಟು ಬ್ಯಾಗ್ ಅಲ್ಲಿ ತುಂಬಿಕೊಂಡು ತುಂಬಿಕೊಂಡು ಬರ್ತಾ ಇರ್ತೀರಾ. ನೀವು ನೋಡಿ ಏನ್ ಅದೃಷ್ಟ ಅಂತಾರ, 10 crore ಎಲ್ಲ ಮುಟ್ಟ ನೋಡ್ಬಿಟ್ಟಿದೀರಾ. ನಾವು ದುಡ್ಡು ಇಟ್ಕೊಳ್ಳಕ್ಕೆ ದುಡ್ಡು ಅಲ್ಲ, ಅಷ್ಟು ಮುಟ್ಟಿದಾರಲ್ಲ ಕೈಯಲ್ಲಿ. ನೀವು ಇಲ್ವೇ, ಏನ್ ಮಾಡೋದು ನಾವು? ಇದೇ ಬಿಡಿಯಣ, ನಾನು ಡೈಲಿ ನೋಡ್ತೀನಿ ದುಡ್ಡನ್ನ. ಹೌದಾ? ಅಯ್ಯೋ, ಇಲ್ಲ ಕ್ಯಾಶ್ ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ. ಅಲ್ಲ, ನೀವೇನ್ ಕೆಲಸ ಮಾಡ್ತೀರಾ ಸರ್? ನೀವು ನಮ್ಮ ಓನರ್ ಇದು ದೊಡ್ಡ ಪಾರ್ಟಿ ಅವ್ರೂ. ಅವರು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಅವ್ರೇನೋ ಕಾರ್ ತಗೋಬೇಕಂತ ಇವತ್ತು. ಓ, ಹೌದಾ? ಒಂದು 28 lakh ವಿಡ್ರಾ ಮಾಡ್ಕೊಂಡ್ ಬಂದಿದ್ದೆ, ಅದನ್ನ ಇವತ್ತು ತಗೊಂಡೋಯ್ತಾ ಇದ್ದೀನಿ. ಓ, ಹೌದಾ? ಓ, ಪರಾಗಿಲ್ಲ ಅಣ್ಣ, 28 lakh ಅಂತೆ. ಅಪ್ಪ ಸ್ವಾಮಿ, ಇವರು ಅಷ್ಟು ದೊಡ್ಡ ಕಾರ್ ತಗೊಂತಾರ? ದೊಡ್ಡ ಕಾರೇ ತಗೊಂತಾರ. ಹಾ, ಸರಿ, ತೋರ್ಸಣ ದುಡ್ಡು ನನಗೆ ತೋರಿಸ್ಬೇಕು. ಯಾವ್ದಲ್ಲ ಯಾವಾಗಲೂ ಇದು ಮಾಡ್ಲಕ್ ಹೋಗ್ಬಾರ್ದ್ರಿ. ದುಡ್ಡು ಒಂದ್ಸಲಿ ಮುಟ್ಬಾರ ಸಾಕು. ಅಷ್ಟು ದುಡ್ಡು ಹೋದ್ಲಿ ಏನ್ ಕಾರ್ ತಗೋತಾರ? ಕೃಷ್ಣ ತಗೋತಾರ ಅಣ್ಣ. ಏನ ತಗೋತಾರ ದೊಡ್ಡ ಕಾರ್? ಏನಣ್ಣ, ನಾವು ಒಂದೊಂದು ಲಕ್ಷ್ಮಿ ಒಬ್ಬೊಬ್ರು ಅಲ್ಲಿ ಕಾಲ್ ಕಡ್ಕೊಂಡ್ ಬಿದ್ದವಳೆ. ಅಲ್ಲ, ನಾನು ಎಲ್ಲಾರು ಒಂದ್ ಮಟನ್ ಊಟ ತಿನ್ನೋಣ ಅಂದ್ರೆ 300 rupees ಅಣ್ಣ ನಾವು ಜೋಬಲ್ಲಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದ್ ಇಷ್ಟು ದೊಡ್ಡ ಕಾರ್ ಗಳಿಸ್ಕೊಂತಾರ ಇವ್ರು. ಅಷ್ಟು ದುಡ್ಡು ತರ್ತೀವಿ ಡೈಲಿ, 10 rupees ಇರಲ್ಲ ನಮ್ಗೆ ಟೀ ಕುಡಿಯಕ್ ಒಂದೊಂದ್ ಟೈಮಲ್ಲಿ. ನನಗಂತೂ ದುಡ್ಡು ನೋಡ್ಬಿಟ್ರೆ ಯಪ್ಪಾ ಕುಂಕಲ್ಲ. ಎಲ್ಲಿ ನಾವು ಕ್ಯಾಶ್ ತಗೊಂಡು ಕಸ್ಟಮರ್ ಕೈಲಿ ಕ್ಯಾಶ್ ತಗೊಂಡು ನಾವು ಎಲ್ಲಾರ ಟೀ ಕುಡ್ಲಿಕ್ಕೆ ನಿಂತೇವ ಅಂದ್ರೆ ಅಲ್ಲಿ ನಿಂತೀರಿ ಕ್ಯಾಶ್ ಅವ, ಅವಾಗ ಅಮೌಂಟ್ ಕಟ್ಬಿಡುತ್ತೆ ಫೋನ್ ಮಾಡ್ತಾನೆ ತಕ್ಷಣ. ಅಷ್ಟು ಇದು? ಹಾಂ, ಸುಮ್ಮನಲ್ಲಿ ಟೆಕ್ನಿಕಲ್ ಜಾಸ್ತಿ ಅದ ಈಗ. ಹೌದಾ? ಅಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಹಂಗಾಗ ನೀನು 10 rupees ತೊಗೊಂಡಾದ್ರೆ ಅಂತ ಕುಡಿದ್ರೆ ನಿನ್ನ ಕೈಲಿ ಏನೇನು 1,000 rupees ದಂಡ ಕಟ್ಟಬೇಕು. ನನಗೆ ದುಡ್ಡು ನೋಡಿದಾಗ ಇದು ಒಂಥರ ಆಗ್ಬಿಟ್ಟೈತೆ. ಹಾ, ಕೊಡ್ತೇನೆ ಅಣ್ಣ. ನಡೆಯಣ್ಣ, ಇದು
ನನ್ ಕೈಲಿ ಆ ದುಡ್ಡು ನೋಡ್ದಂಗೆ ನನ್ ಕೈಲಿ ಏನ್ ಮಾಡೋದಣ್ಣ ದುಡ್ಡು ಇಷ್ಟೊಂದು ದುಡ್ಡು ನನ್ನ ಲೈಫಲ್ಲಿ ಯಾವತ್ತು ನೋಡಿಲ್ಲ ಅಣ್ಣ ನಾನು ತಪ್ಪ ಸ್ವಾಮಿ ಈ ರೇಂಜ್ಗೆ ದುಡ್ಡು ಹೆಂಗ ಮಾಡ್ತಾರೆ ಪೇಪರ್ ಇದೆ ಕೊಡೋಣ ಹೇಳ್ತೀನಿ ಟಿಶ್ಯೂ ಪೇಪರ್ ನನ್ನ ಜೀವನದಲ್ಲಿ ಇಷ್ಟು ದುಡ್ಡು ನಾನು ಯಾವತ್ತೂ ನೋಡಿಲ್ಲ ಕಣಣ್ಣ ಸಂಪಾದನೆ ಮಾಡ್ಬೋದು ರೀ ನೋಡ್ಬೋದು ಹಂಗೇನಿಲ್ಲ ದುಡ್ಡು ದೊಡ್ಡ ದೊಡ್ಡ ಕಳ್ಳತನ ಮಾಡೋರು ಹೆಂಗಣ್ಣ ಮಾಡ್ತಾರೆ ಮತ್ತೆ ಕಳ್ಳತನ ಮಾಡೋರು ಆಯ್ತು ಅಷ್ಟೇ ಸಟ್ಲ ಇಲ್ಲ ತರ್ ಸುಮ್ಮ ತಾಸು ಬರ್ತಕ್ಕೆ ಒಂದು ವರ್ಷ ಎರಡು ವರ್ಷಕ್ಕೆ ಅಷ್ಟೇ ಆಮೇಲೆ ಖಾಲಿ ಆದ್ಗಳೇ ಮತ್ತೆ ಅದೇ ಕೈಕ್ ಮಾಡ್ಬೇಕು ಅವ್ರು ಹೌದಾ ಪ್ರಾಮಾಣಿಕವಾಗಿ ನಾವು ದುಡ್ಡಿದ ದುಡ್ಡೇ ಉಳಿಯೋದಣ್ಣ ನೀನು ಯಾವಾಗ ಬೇಕಾದ ನೀನು ತಲೆ ಹೊಡೆದು ತರ್ತೀನಿ ಅಂದ್ರೆ ದುಡ್ಡು ಉಳಿಯಲ್ಲ ಶಿವಾಯ ಸ್ವಾಮಿ ನೋಡ್ರಿ ಅಣ್ಣ ನಡೆಯೋಣ ಇಲ್ಲಾಂದ್ರೆ ನಾನು ಇಳಿದು ಹೋಗ್ತೀನಿ ಈ ಕಡೆ ಇಲ್ಲೇ ಅಣ್ಣ ನೀವೆಲ್ಲ ಹೋಗ್ಬೇಕಂತ ಹೇಳಿದ್ರಿ ನೀವೆಲ್ಲ ಇಲ್ಲ ಇವಾಗ ಈ ರೋಡ್ ಸ್ಟ್ರೈಟ್ ಹೋಗ್ಬೇಕಾ ರೋಡ್ ಸ್ಟ್ರೈಟ್ ಹೋಗಿ ಎಲ್ಲ ಹೋಗ್ಬೇಕು ಹೇಳಿ ರೋಡ್ ನೀವು ಹೋಗ್ತಾ ಇರಿ ನಾನು ಹೇಳ್ತೀನಿ ಅಲ್ಲ ಈಗ ಅಲ್ಲ ಅಣ್ಣ ಈ ರೋಡ್ ಸ್ಟ್ರೈಟ್ ಇಲ್ಲ ಹುಚ್ಚ ಹೋಯ್ತು ನಾನು ಲಾಕ್ತೀನಿ ಅಣ್ಣ ನಾನು ಬೇಡ ಅನ್ನೋದು ಅಣ್ಣ ನನಗೆ ಗಳಿಸೋಣ ಅಣ್ಣ ನಾನು ಯಾರಿಗೂ ಹೇಳೋದು ಕೈ ಮುಟ್ಟು ನನಗೆ ಗಳಿಸೋಣ ಇಲ್ಲೇ ಬಿಡು ನಾನು ನೀನೇನ್ರಮ್ಮ ನೀನೇನ್ರ ಮಾಡು ಬೇಡ ನನಗೆ ನಿಮ್ಮ ದೇವ್ರ ಆಶೀರ್ವಾದ ಇರ್ತವೆ ನೀನು ಯಾರಿಗೆ ಹೇಳ ನಾನು ಯಾರಿಗೆ ಹೇಳಲ್ಲಪ್ಪ ನಾನು ಯಾರಿಗೆ ಹೇಳಲ್ಲ ಸತ್ತು ಹೋಗಲಿ ಹೇಳಲ್ಲ ನನ್ನ ತಾಯಿ ಸತ್ತು ಹೋಗಲಿ ರುದ್ರಾಕ್ಷಿ ಮುಟ್ಟ ಹೇಳ್ತೀನಿ ಹೇಳ ಈಗ ನೀವು ಹೇಳಲ್ಲ ಹೇಳಲ್ಲ ಅಂದ್ರೆ ಹೇಳಲ್ಲ ಅಕ್ಕ ಹೇಳ್ಬೇಡ ಅಕ್ಕ ಹೇಳಲ್ಲ ಯಾರಿಗೆ ಹೇಳಲ್ಲ ನಾನು ಹೇಳಲ್ಲ ಇಲ್ಲೇ ಬಿಟ್ಬಿಡು ನಾನು ನೀನು ಕಷ್ಟಲ್ಲಿದ್ದೀನಂತಲ್ಲ ಏ ಬೇಡ ಅಣ್ಣ ನನಗೇನು ಬೇಡ ನೀನು ಬಿಡ ತಗೋ ನೀನು ಕಷ್ಟಲ್ಲಿದ್ದೀನಂತ ಅಣ್ಣ ಬೇಡ ಏನೂ ಬೇಡ ನನಗೇನು ಬೇಡ ನಾನು ಗಳಿಸೋಣ ಹೋಗ್ತೀನಿ ಈಗ ಅವನಿಗೇನು ಮಾಡೋಣ ಅಣ್ಣ ನೀನು ತೊಗೊಂಡು ಹೋಗೋಣ ನೀನು ಏನಾರ ಮಾಡ ನಾನು ಗಳಿಸೋಣ ಅಷ್ಟು ದುಡ್ಡಲ್ಲ ಅಣ್ಣ ಬೇಡ ಅಣ್ಣ ನಾನು ಕಾಲು ಬಿಡ್ತೀನಿ ಅಣ್ಣ ಇಬ್ರು ಏನಾದ್ರು ಮಾಡ್ಕೊಳ್ಳಿ ಅಣ್ಣ ನನಗೆ ನನಗಾಗಲ್ಲ ಅಣ್ಣ ಇಬ್ರು ಏನಾದ್ರು ಮಾಡ್ಕೊಳ್ಳಲ್ಲ ಅಣ್ಣ ಬೇಡ ಅಣ್ಣ ಪ್ಲೀಸ್ ನನ್ನ ಮಾತು ಕೇಳು ಬಿಡು ನೀನು ಬಿಡು ಇದು ಬಿಡು ನೀನು ಬಿಡು ಬಿಸಾಕ್ ಬಿಸಾಕ್ ಬಿಡು ಒಂದು ನಿಮಿಷ ನೀನು ಬಿಸಾಕಣ ಇದು ಬಿಡು ನೀನು ಹೇಳ್ತೀನಿ ಬಿಸಾಕಣ ನಾನು ಹೇಳ್ತೀನಿ ನಾನು ಕಾಲು ಇಳಿಸ್ಕಲ್ಲಿ ನಾನು ಇಳಿಸ್ತೀನಿ ಇರು ನಿನ್ಗೆ ಈಗ ಅವ್ನಿಗೇನು ಮಾಡೋಣ ನೀನು ಏನಾರು ಮಾಡು ನೀನು ಏನಾರು ಮಾಡು ನೀವು ಅಷ್ಟು ದುಡ್ಡು ಇದೆಯಲ್ಲ ನೀನು ಏನಾರು ಮಾಡೋಣ ನನಗೆ ಗೊತ್ತಿಲ್ಲ ನೀನು ಅಲ್ಲಿ ತರಬ ನಾನು ಇಲ್ಲೇ ಇಲ್ಲೇ ಬಿಡು ನಾನು ಹಿಂಗೆ ಹೋಗ್ತೀನಿ ಇಲ್ಲೇ ಬಸ್ ಸ್ಟ್ಯಾಂಡ್ ಅದ ಬರೋಣ ನೀನು ಬರೋಣ ಏ ನಾನು ಬರೋಲ್ಲಪ್ಪ ನಮ್ಮ ಕೆಲಸ ಇದ್ದಾನೆ ನಾವು ಅಟ್ಟೆ ಮಾಡಿ ಹೊಡಿಬೇಡ ನಾನು ಮೂರು ಮಕ್ಕಳು ನನ್ನ ಮಾತು ಕೇಳಲ್ಲ ಇವ್ರು ಎಲ್ಲರೂ ಬೋರಿ ಇಲ್ಲ ಎಲ್ಲರೂ ತಲ್ಲಾಕ್ಬಿಟ್ಟು ದುಡ್ಡು ಇಬ್ರು ತಗೋಬಿಡ ನನ್ನ ಕೈಲಿ ಆಗಲ್ಲ ಪ್ಲೀಸ್ ಅಣ್ಣ ಎಲ್ಲರೂ ಕೆರೆಯಲ್ಲಿ ತಲ್ಲಿಬಿಡೋಣ ನನ್ನ ಕೈಲಿ ಆಗಲ್ಲ ಹೋಗ್ಲಿ ಎಲ್ಲಿ ತಲ್ಲಲ್ಲ ಹೇಳ ನನ್ನ ಕೈಲಿ ಆಗಲ್ಲ ಇಲ್ಲ ಎಲ್ಲರೂ ಮಣ್ಣು ಮಾಡ್ಬಿಡೋಣ ಏ ನನ್ನ ಕೈಲಿ ಆಗಲ್ಲ ಪ್ಲೀಸ್ ಅಣ್ಣ ಹೆಲ್ಪ್ ಮಾಡೋಣ ನೀನು ಕಾಲು ಇಟ್ಕೊಂತೀನಿ ಹೆಲ್ಪ್ ಮಾಡೋಣ ಅಣ್ಣ ನಾನು ನಿಜವಾಗ್ಲು ತುಂಬಾ ದುಡ್ಡು ತುಂಬಾ ಹೇಳ ನನಗೆ ನೀನ್ ಏನ್ರ ಮಾಡು ಅಣ್ಣ ನಿನಗೆ ಒಂದ್ ಮಾತು ಹೇಳ ನನ್ ಗಳಿಸು ನಾ ಯಾರ ಮುಂದೆ ಹೇಳಂಗಿಲ್ಲ ನಾ ಯಾರನ್ನೂ ಹೇಳಂಗಿಲ್ಲ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ರು ನಿಜವಾಗ್ಲು ನನ್ನ ತಾಯಿ ಸತ್ವಾಗಲೂ ಹೇಳಲ್ಲ ನನ್ನ ತಾಯಿ ಸತ್ವಾಗಲೂ ಹೇಳಲ್ಲ ತಾಯಿ ಸತ್ವಾಗಲೂ ಹೇಳಲ್ಲ ತಗೊಂಡು ಹೋಗು ತಗೊಂಡು ಹೋಗು ಯಾರಿಗೆ ಹೇಳಲ್ಲ ನನ್ನ ತಾಯಿ ಸತ್ವಾಗಲೂ ಹೇಳಲ್ಲ ಅಣ್ಣ ಹೇಳಲ್ಲ ನನ್ನ ತಾಯಿ ಸತ್ವಾಗಲೂ ಹೇಳಲ್ಲ ನಿನ್ನ ಅಣ್ಣಿಗೆ ಹೇಳಲ್ಲ ಯಾರಿಗೆ ಹೇಳಲ್ಲ ಯಾರು ಹೇಳಲ್ಲ ಅಣ್ಣ ಯಾರಿಗೆ ಹೇಳಲ್ಲ ಸರ್ ಇವ್ ಏನ್ ಮಾಡೋಣ ಹೇಳೋಣ ನೀನು ಏನ್ರ ಮಾಡು ನಾನು ಹೇಳಂಗಿಲ್ಲ ಮೊರಿಲಿ ಹಾಕ್ಬಿಟ್ಟು ಹೋಗ್ಬಿಡೋಣ ಹಾಕ್ಬಿಡು
ಹಾಕ್ಬಿಟ್ಟಕ್ಕೆ ಹೋಗು ಸರಿ ಬಾರಣ ಒಬ್ಬನೇ ನಾನಲ್ಲ ನಾನು ಹೇಳ್ತೀನಿ ನನ್ನ ಕೈಲಿ ಆಗಲ್ಲಣ್ಣ ನಾನು ಒಬ್ಬ ಹೆಂಗಣ ಅಂತ ಆಗುತ್ತೆ ಅಷ್ಟು ಒಬ್ಬ ನನ್ನ ಕೈಲಿ ಆಗಲ್ಲ ನೀನು ಹೇಳೋದು ನನ್ನ ಕೈಲಿ ಆಗಲ್ಲಣ್ಣ ಎಲ್ಲರೂ ಸಂಧಿಯಲ್ಲಿ ಪಾಪ ಈ ಗಾರ್ಡನ್ಗಳು ಇರ್ತವೆ ತರುಬಿಕೆ ನಿಂದಿರ್ಚಿ ಅವ್ನಿಗೆ ಇಳಿಸ್ಕೆ ಆರಾಮಾಗಿ ತಿಳಿಸ್ಕೆ ಬ್ಯಾಕ್ಗ್ರೌಂಡ್ ಏನಂದೆ ಇನ್ನೊಂದ್ಸಲ ಹೇಳ ತರುಬಿಕೆ ನಿಂದಿರ್ಚಿ ಅವ್ನಿಗೆ ಇಳಿಸ್ಕೆ ಆರಾಮಾಗಿ ತಿಳಿಸ್ಕೆ ಬ್ಯಾಕ್ಗ್ರೌಂಡ್ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಗಾರ್ಡನ್ ಒಳಗಡೆ ಅಲ್ಲಿ ಈ ಪಾರ್ಕ್ ಬೀಳ್ತೀನಿ ದೇವಸ್ಥಾನ ಕೊಂಟಿನಪ್ಪ ನಿನ್ ಕಾಲ್ ಬೀಳ್ತೀನಿ ಇಲ್ಲಿದಿಲ್ಲೇ ಓದ್ತಿನ ಯಾರು ಮುಸ್ಬಿಟ್ರೆ ನಾ ಯಾರ ಮುಂದೆ ಹೇಳಲ್ಲ ಊಸ್ಬಿಟ್ರ ಹ್ಮ್ ಗ್ಯಾಸ್ಟಿಕ್ ತೆಗಿಯೋಣ ನಿನ್ಗಿದು ಬೇಕಿತ್ತ ಮಗನೇ ನೀನ್ ಡೋರ್ ಓಪನ್ ಮಾಡೋಣ ಏನ್ರಿ ಇಷ್ಟು ಸ್ಮೆಲ್ ಹೊಡಿತೈತೆ ತೆಗಿಯೋಣ ತೆಗಿಯೋಣ ಏನ್ ತಿಂದ್ರಿ ರಾತ್ರಿ ತೆಗಿಯೋಣ ತೆಗಿಯೋಣ ನಾನು ಹೇಳ್ತೀನಿ ಏನ್ ತಿಂದ್ರಿ ರಾತ್ರಿ ನಾನು ಯಾರಿಗೆ ಹೇಳಂಗಿಲ್ಲ ಏನ್ ತಿಂದ್ರಿ ರಾತ್ರಿ ಹೇಳಿ ಫಸ್ಟ್ ಕಡಲೆ ಬೀಜ ಒಬ್ಬಟ್ ತಿಂದಿವಿ ನಾನು ಕಡಲೆ ಬೀಜ ಒಬ್ಬಟ್ ತಿಂದಿವಿ ನಾನು ತೆಗಿಯೋಣ ಇರ ಅದೆಲ್ಲ ಬರಲ್ಲ ನೀನು ತೆಗಿಯೋಣ ನೀನು ತೆಗಿಯೋಣ ತೆಗಿಯೋಣ ನಾನು ಕಾಲು ಬೀಳ್ತೀನಿ ತೆಗಿಯೋಣ ಈ ಮಟ್ಟಕ್ಕೆ ತಿಂದ ಕಡ್ಲೆ ಬೀಜ ಹೋಲ್ಗೇನ ನೀನು ಯಪ್ಪ ಸಾಮಿ ತೆಗಿಯೋಣ ನಾನು ಕಾಲು ಬಿಡ್ತೀನಿ ತೆಗಿಯೋಣ ನಾವು ಯಾರಿಗೂ ಹೇಳಂಗಿಲ್ಲ ತಿಳಿಯಾಗತ್ತೀನಿ ನಾನು ನಾನು ದಯವಿಟ್ಟು ದೇವರಾಣಿ ಮಾಡಿ ಹೇಳ್ತೀನಿ ಇವತ್ತು ಬಸವಣ್ಣನ ವಾರದ ನಾ ಯಾರಿಗೂ ಹೇಳಂಗಿಲ್ಲ ರುದ್ರಾಕ್ಷಿ ಮುಟ್ಟೇಳ್ತೀನಿ ನಾ ಯಾರಿಗೂ ಹೇಳಲ್ಲ ನಾ ಬಾಯಿನೇ ಬಿಡಂಗಿಲ್ಲ ಆಯ್ತಾ ನಾ ಬಾಯಿನೇ ಬಿಡಂಗಿಲ್ಲ ಆಯ್ತಾ ಪಕ್ಕ ಪಕ್ಕ ಹೇಳಂಗಿಲ್ಲ ದೇವ್ರ ಸತ್ಯವಾಗಲಿ ಹೇಳ್ತೀನಿ ಹೇಳಲ್ಲ ತೆಗೆದು ಬಿಡು ನಾ ಹೇಳ್ತೀನಿ ಸರ್ ನಿಮ್ಮ ಹತ್ರ ಎಷ್ಟಿದೆ ದುಡ್ಡು ಕೊಟ್ಬಿಟ್ಟು ಅಣ್ಣ ನಾನು ಬೇರೆ ನೋಡೋಣ 50 ರೂಪಾಯಿ ಇದೆ ಫೋನ್ ಕೊಡಿ ಅಣ್ಣ ಫೋನ್ ಇದು ಏನಣ್ಣ ನನಗೆ ಫೋನ್ ಇಲ್ಲಣ್ಣ ಫೋನ್ ಇದು ಒಂದೇ ಅದ ಬಡವ ಅಣ್ಣ ನಾನು ನಾನು ಬಡವ ಅಣ್ಣ ಎಷ್ಟು ವರ್ಷದ ಕಾರ್ ಹೊರ್ಸ್ಕೊಂಡಿದ್ದೀರ ಅಣ್ಣ ಕೊಟ್ಬಿಟ್ಟೋಗಣ ಸಿಮ್ ತಗೋತೀನಿ ಇರೋಣ ಸಿಮ್ ಬೇಡ ಇರೋಣ ನೀನು ಹಂಗೆ ಕೊಡೋಣ ನೀನು ರಾಣ ಹಿಡಿದಿನಣ್ಣ ನಾನು ಬಡವ ಇದು ಬ್ಲೂಟೂತ್ ಕೊಟ್ಬಿಡೋಣ ಮಾಡ್ಬೋದು ಆಡ್ಕೊಳಕ್ ಬೇಕಣ ನನ್ಗೆ ಏನಣ್ಣ ನೀನು ತೆಗಿಯೋಣ ತಗೊಂಡಿ ಅಲ್ಲಿ ತೆಗಿಯೋಣ ಇನ್ನೇನಿದೆ ಏನಿಲ್ಲ ಕನ್ನಡಕ ಕೊಡೋಣ ಅಣ್ಣ ಇದಕ್ಕೆ ನಂಬರ್ ಕನ್ನಡಕ ನನ್ಗೂ ನಂಬರ್ ಕಾಣಿಸಲ್ಲ ಅಣ್ಣ ಒಂದೊಂದ್ಸಲ ದುಡ್ಡು ಎಷ್ಟೆಷ್ಟು ಇರ್ತದೆ ಅಂತ ನಂಬರ್ ಕನ್ನಡಕಣ ಯಾವ್ದೋ ಫುಟ್ಪಾತ್ ನಂಬರ್ ಕಣ್ಣಿಟ್ಕೊಂಡೇನಪ್ಪ ಇದು ನಂಬರ್ ನಂಬರ್ದು ನಿಮ್ ಕಣ್ಣು ಕಾಣಿಸಲ್ವ ಕ್ಲೀನ್ ಆಗಿ ಇಲ್ಲ ಇಲ್ಲ ಮತ್ತೆ ದುಡ್ಡು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರಿ ನನಗ ಗೊತ್ತ ನಾನು ನೋಡೇ ಇಲ್ಲ ದುಡ್ಡು ನಾ ಇಲ್ಲಿ ಈ ಕಡೆ ನೋಡ್ಲಕ್ಕೆ ನಾ ನೋಡಿನ ತಿರುಗಿ ಸರಿ ಅಂದ್ರೆ ಯಾರು ಹೇಳ್ಬಾರ್ದು ಯಾರು ಹೇಳಲ್ಲ ರುದ್ರಾಕ್ಷಿ ಮುಟ್ಟೊಳ್ತೀನಿ ಯಾರಿಗೆ ಹೇಳೋದನ್ನ ಕೈ ಕೊಡಿ ದೇವ್ರ ಸತ್ವಾಗಲು ದೇವ್ರ ಸತ್ವಾಗ್ಲಿ ಯಾರು ಹೇಳ್ಬಾರ್ದು ಇಲ್ಲ ಹೇಳಲ್ಲ ಒಳ್ಳೆ ಗುಣ ಐತೆ ನಿಮ್ಗೆ ಯಾಕಂದ್ರೆ ಪಾಪ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತ ಇದ್ದೀರಾ ಅಯ್ಯಪ್ಪ ನಮ್ಗೆ ಒಳ್ಳೆ ಗುಣ ಐತೆ ನಿಮ್ಗೆ ನನಗೆ ಯಾವಾಗ ಬೇಡ ಅಣ್ಣ ಬೇಡ ನನಗೆ ಅಂಡ್ರ ಮಕ್ಕಳು ಚೆನ್ನಾಗಿದ್ರು ಸಾಕು ನನ್ನ ಮಕ್ಕಳು ನನ್ನ ಮಗ ಮತ್ತೆ ನೀವು ಚೆನ್ನಾಗಿರ್ಬಾರ್ದ ನಾನ್ ಚೆನ್ನಾಗಿದ್ರೆ ಅಂಡ್ರ ಮಕ್ಕಳು ಚೆನ್ನಾಗಿರ್ತಾರೆ ಸರಿ ತಗೊಳ್ಳಿ ಖರ್ಚಿಗೆ ಇಟ್ಕೊಳ್ಳಿ ಕಾಫಿ ಗೀಫಿ ಕುಡ್ಕೊಂಡೋಗಿ ಫೋನ್ ಬೇಕಾ ಏನು ನೋಡೋಣ ಬಡವ ಏನಿ ನಾನು ಏನು ಇದೆಲ್ಲ ಫೋನ್ ಬೇಕಾ ನೋಡೋಣ ನಿನ್ ಮರ್ಜಿ ಸರಿ ಹೋಗ್ಲಿ ಬ್ಲೂಟೂತ್ ತಗೋ ಹೋಗ್ಲಿ ಬ್ಲೂಟೂತ್ ಅಣ್ಣ ಇದು ಅಂತೊಂಡು ಏನು ಮಾಡ್ಲಣ್ಣ ಹಾಡು ಕೇಳ್ಕೊಂಡು ಹಾಡಲ್ಲಿ ಮೊಬೈಲ್ ಇಲ್ಲಾರ್ದೆ ಹಾಡು ಇಲ್ಲಿಂದ ಪ್ಲೇ ಮಾಡ್ತೀನಿ ನೀನು ಅಲ್ಲಿ ಕೇಳ್ಕೊಂಡು ನೋಡೋಣ ಬಡವ ನಿನ್ ಕಾಲ್ ಬಿಡ್ತೀನಿ ನಿನ್ ಕಾಲ್ ಬಿಡ್ತಾನೆ ಅಣ್ಣ ಈ ಸರಿ ಅದು ಕೊಟ್ಬಿಡಿ ನಾನು ಕೇಳ್ಕೊಂಡಿದ್ದೀನಿ ನಾನೇ ಕೇಳ್ಕೊಂಡು ತೆಗಿಯೋಣ ನಾವು ಓದ್ಬಿಟ್ಟು ಓದ್ತೀರಾ ಸರಿ ಬಾರ ನೀವು ಹಾಕೊಳ್ತೀವಿ ಫೋನ್ ಬೇಕಾ ಏನ್ರ ಮಾಡೋಣ ಬೇಕಾ ನನಗೆ ಇರ್ಲಿ ಬಿಡೋಣ ತೆಗಿಯೋಣ ಇರ್ಲಿ ಬಿಡೋಣ ಅಣ್ಣ ನಿನ್ ಕಾಲ್ ಬಿಡ್ತೀನಿ ಕಾಲ್ ಬೇಕಾ ಇರ್ಲಿ ಶ್ರಾವಣ ಇದೆಯ ದೇವ್ರ ಕಾಲ್ ಬಿಡ್ಬೇಕು ನೀನು ಹೋಗ್ಬಿಟ್ಟು ಇವಾಗ ಅದನ್ನೇ ಹೊಂಟಿನಣ್ಣ ಅದಕ್ಕೆ ಹೊಂಟಿದ್ದೆ ನಾನು ಇಲ್ಲಾಂದ್ರೆ ನಾನು ಯಾಕೆ ಇದು ಮಾಡಿ ದೇವ್ರ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಬೇಡ್ಕೋಬೇಕು ಸತ್ಯವಾಗ್ಲಿ ಬಿಡ್ಕೋತೀನಿ ಅಣ್ಣ ನೀನು ಒಳ್ಳೇದು ಮಾಡಂತ ಒಳ್ಳೇದಂದ್ರೆ ಅರ್ಚನೆ ಮಾಡಿ ಒಂದ್ ನಿಮಿಷ ಹೇಳ ಈ ತರ ಒಳ್ಳೆ ದುಡ್ಡು ಎಲ್ಲ ಇಟ್ಕೊಂಡು ಸೂಟ್ ಕೇಸ್ಗಳು ಇಟ್ಕೊಂಡು ಬರೋ ವರ್ಷ ನಿನ್ಗೆ ನೀನು ಇನ್ನೊಬ್ಬರಿಗೆ ನೀನ್ ಮತ್ತ ಎರಡು ಆಳು ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಿ ಮತ್ತೊಬ್ರಿಗೆ ಅಂದ್ರೆ ಈ ತರ ಕೆಲಸನ ಎರಡು ಕಾರ್ ನಾವು ಮಾಡೋದ ಈ ತರ ಕೆಲಸ ಅಲ್ಲ ಇನ್ನೊಬ್ರು ಬರ್ತಾರ ನಿನ್ನ ಹತ್ರ ಈ ತರ ಸೂಟ್ ಕೇಸ್ ಎತ್ಕೊಂಡು ನನ್ಗೂ ಸಿಗುತ್ತೆ ಸೂಟ್ ಕೇಸ್ ನಿನ್ಗೆ ನಿನ್ಗೆ ಗ್ಯಾರಂಟಿ ನಿನ್ ಬೆಲೆ ಬರ್ಲಾಗತ್ತಾಳ ಹೌದಾ ಬರ್ತಾಳಂದ್ರೆ ಬರ್ತಾಳ ಒಂದು ವರ್ಷ ಆಯ್ತು ನನ್ಗೆ ಇನ್ನೊಂದ್ ಈ ತರ 4-5 ಸೂಟ್ ಕೇಸ್ ಬೇಕು ಅದ್ ಸಿಗ್ಬೇಕು ಅದಕ್ಕೆ ನೀನ್ ಅರ್ಚನೆ ಮಾಡು ಫೋನ್ ಕೊಟ್ಟಿದ್ದೀನಿ ನಿಮ್ಗೆ ಸರಿನಾ ಅಷ್ಟೇ ಆಮೇಲೆ ನಾನು ಇನ್ನೂ ದೊಡ್ಡ ರೌಡಿ ಆಗ್ಬೇಕು ದೊಡ್ಡ ಡಾನ್ ಆಗ್ಬೇಕು ನಾನು ಎಷ್ಟು ಎಲ್ಲ ಫುಲ್
ಪ್ರಪಂಚದಲ್ಲಿ ನಾನೇ ಆಳ್ಬೇಕಂತ ಇದ್ದೀನಿ ನಾನು, ಆತರ ಡೌನ್ ಆಗ್ಬೇಕು ನಾನು. ಸರಿನಾ, ಕೈ ಕೊಡಿ. ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್ ಹೇಳಿ ನನಗೆ. ಆಯ್ತಾ, ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್. ಗುಡ್ ಲಕ್, ಗುಡ್ ಲಕ್. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ಈ ಥರ ಕೆಲಸ ಇನ್ನೂ ಮಾಡ್ತಾನೆ ಇರ್ತೀನಿ ನಾನು, ದೇವ್ರು ಒಳ್ಳೇದು ಮಾಡ್ಬೋದು. ಮಾಡೋಣ, ಉಳಿಸೋಣ. ಅವನ್ನ ಅವನ್ನ ಕರ್ಕೊಂಡು ಹೋಗ್ಬಿಡಿ ಹಂಗೆ, ನಾನು ಹೋಗ್ಬಿಡ್ತೀನಿ ಹಿಂಗೆ ಸುಡ್ತೀನಿ. ಆಯ್ತು, ಉಳಿಸೋಣ. ನಾನು ಈಗ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀರ ಅವನ್ನ? ಸರಿ, ಆಯ್ತು. ಏ ಎದಾಳಪ್ಪ, ನೀನು ಕರ್ಕೊಂಡು ಹೋಗ್ತಾರಂತೆ ಅವರು. ಕರ್ಕೊಂಡೋಗಿ. ಏನನ್ನ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ನೀವು? ಶಬಾಷ್, ಹ್ಯಾಂಡ್ಸ್ ಆಫ್ ನಿಮ್ಗೆ. ಯಾಕಂದ್ರೆ ಇಷ್ಟು ದುಡ್ಡು ನೋಡಿದ್ರೆ ಯಾರಾದ್ರೂ ನಡೀರಿ ಇಬ್ರು ಎತ್ಕೊಂಡು ಏನೋ ಮಾಡ್ಕೊಂಡು ಕೇಳಿ ಹಂಗಂತಾರೆ. ಬಟ್ ನಿಮ್ದು ಒಳ್ಳೆತನ ಏನಂದ್ರೆ, ನಾವು ಯಾರು ದುಡ್ಡು ತೋರಿಸಿದ ತಕ್ಷಣ ದುಡ್ಡು ಎತ್ಕೊಂಡು ಓಡಬಿಡೋಣ, ಪ್ಲಾನ್ ಮಾಡೋಣ, ಹಂಗೆ ಹಿಂಗೆ ಅಂತ ಇರ್ತಾರೆ. ಆದ್ರೆ ನಿಮ್ ಒಳ್ಳೆತನ ಇದೆ ಅಲ್ವಾ, ಆ ಥರ ದುಡ್ಡು ಬಾಡ ನನಗೆ ಅಂತ, ಅದಕ್ಕೆ ನಾವು ನಿಮ್ಗೆ ಹ್ಯಾಂಡ್ಸ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಸರಿನಾ, ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ, ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ ಆಯ್ಸ್ ಕೊಡಲಿ. ಸರಿನಾ, ಈ ಥರ ಏನಕ್ಕೆ ವಿಡಿಯೋ ಮಾಡೋದಂದ್ರೆ, ಗುರುತು ಪರಿಚಯ ಇಲ್ಲದೆ ಇರೋರು ಬಂದು ಕಾರಲ್ಲಿ ಹತ್ತಿ ಅಂದರೆ ಹತ್ತಬಾರ್ದು. ಸರಿನಾ, ಇದು ಬಂದು ವೈಟ್ ಬೋರ್ಡ್ ಕಾರ್, ಇದು ವೈಟ್ ಬೋರ್ಡ್ ಕಾರಲ್ಲಿ ಯಾವುದೇ ಕಾರಣಕ್ಕೂ ಹತ್ತಬಾರ್ದು. ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಇರ್ತವೆ ನೋಡಿ, ಅಲ್ಲಿ ಹೋಗ್ತಾ ಇದೆ ಎಲ್ಲೋ ಬೋರ್ಡ್ ಟ್ಯಾಕ್ಸಿ, ಅದರಲ್ಲಿ ಹತ್ತಬೇಕು, ಆಟೋದಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು. ಈ ಥರ ವೈಟ್ ಬೋರ್ಡ್ ಕಾರ್ಗಳು ಹತ್ತಬಾರ್ದು. ಯಾಕಂದರೆ ಈಗ ಏನೋ ಈ ವಿಷಯ ಸರಿ, ಏನೋ ಕಣ್ಣೋ ಕಿಡ್ನಿನೋ ಹಾರ್ಟೋ ಬೇಕಾಗುತ್ತೆ, ಒಂದು ಇಂಜೆಕ್ಷನ್ ನಿನ್ನ ಕೊಟ್ಬಿಟ್ಟು ಎತ್ಕೊಂಡೋಗಿ ಎಲ್ಲ ಎತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ ಅಲ್ವಾ? ಸೊ ಈ ಥರ ಎಲ್ಲ ನಡೀತಾ ಇರ್ತದೆ. ಅದಕ್ಕೋಸ್ಕರ ಜನಕ್ಕೆ ಒಂದು ಸಂದೇಶ ಕೊಡಬೇಕು, ಅವ್ರಿಗೆ ಒಂದು ತಿಳುವಳಿಕೆ ಬರಬೇಕು ಅಂತೇಳಿ ಈ ಥರ ವಿಡಿಯೋಗಳು ನಾವು ಮಾಡೋದು. ಹೌದೌದು, ಕರೆಕ್ಟ್ ಅಣ್ಣ. ಒಳ್ಳೇದು, ಒಳ್ಳೇದು. ಸರಿನಾ, ಇಲ್ಲಿ ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ದಿರ ಕಾರಲ್ಲಿ ಹೋಗ್ಬೇಡಿ. ದಯವಿಟ್ಟು ಗುರುತು ಪರಿಚಯ ಇಲ್ಲರ ಕಾರಲ್ಲಿ ಹೋಗ್ಬೇಡಿ. ಯಾರು ಬಸ್ಸಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ, ಟ್ಯಾಕ್ಸಿಯಲ್ಲಿ ಹೋಗಿ ಮಾತ್ರ, ಹೋಗಿ ಮಾತ್ರ, ಅಷ್ಟೇ ಮಾತ್ರ ಹೋಗಿ. ಹುಷಾರಾಗಿರಿ, ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ, ತಪ್ಪದೆ ಎಲ್ಲರೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರೂ ಹುಷಾರಾಗಬೇಕು ಅಲ್ವಾ? ಹುಷಾರಾಗ ಅಣ್ಣ. ಇಂಥವ ನಮ್ಮ ಕಣ್ಣೆದ್ರೆ ಆಗ್ಯಾವೆ ನೋಡಿದ್ರ, ಆಗ್ಯಾವೆ ಇಲ್ಲಂತಲ್ಲ. ಈಗ ನಮ್ಮ ಜೊತೆ ತಗೊಂಡು ಕೇಸಿನ ಕ್ಯಾಶ್ ತಗೊಂಡು 100,000 ತಗೊಂಡು ಬರ್ತಾ ಇದ್ದಾನೆ. ಕಸ್ಟಮರ್ ಕೊಟ್ಟವನಿ ಅವ್ನು ಬೇರೆ ಹುಡುಗ ಗಚ್ಚಿಗಟ್ಟಿ ಸ್ವಲ್ಪ ಬೈಕ್ ಅಷ್ಟು ಮುಂದಕ್ಕೆ ಹೋಗೋದೆ. ಈ ಎರಡು ಹುಡುಗ್ರನ್ನ ಬಂದು ಹುಡುಗಿ ಕಾಸು ಕಸ್ಕೊಂಡು ಹೋಗೋದು. ಒಟ್ಟು ಬಿಲ್ ಕಟ್ಟು ಕೂನರೇ ಆ ಹುಡುಗರಿಗೆ ಹಚ್ಚಿಬಿಟ್ಟನು ಹುಡುಗ ಯಥಾರ್ಥ. ಮತ್ತೆ ತಗಲಾಕೊಂಡ ಅವನು, ಅವ್ನು ಇಂದ್ರಾಡಿ ತಗಲಾಕೊಂಡ. ಅದಕ್ಕೆ ಅಣ್ಣ ಜನಕ್ಕೆ ನೋಡಿ, ಇವಾಗ ಈ ಥರ ಕಾರ್ಗಳೆಲ್ಲ ಕ್ಯಾಶ್ ಎಲ್ಲ ಎತ್ಕೊಂಡೋಗ್ಬಿಡೋಣ. ಯಾಕಂದರೆ ನೋಡಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಹೇಳ್ದಂಗೆ ಹಿಂಗೆ ಅಡ್ಡ ಹಾಕ್ಸ್ಬಿಟ್ಟು ಇದು ಮಾಡ್ರೆ ಏನು ಮಾಡೋಕ್ಕೈತದಪ್ಪ? ಆಗಲ್ಲ, ಆಗಲ್ಲ. ಅದಕ್ಕೇ ನಾವು ಹೇಳೋದು, ಹುಷಾರಾಗಬೇಕು ಜನ, ಹುಷಾರಾಗಬೇಕು ಜನ ಅಂತ ನಾವು ಅದಕ್ಕೆ ಹೇಳೋದು. ನೋಡಿ ಅಲ್ಲಿ ಏನು ಗೊತ್ತಾ, ಅದು ಫುಲ್ ದುಡ್ಡಲ್ಲ, ಕೊಡಿಲಿ ಕೊಡಿಲಿ, ಅದು ಹಂಗೆ ಸುಟ್ಕೆ ಸತ್ಕೊಡಿ ಹೇಳ್ತೀವಿ. ಇದು ಫುಲ್ ದುಡ್ಡಲ್ಲ ಅಣ್ಣ, ಹಿಂಗಿಡ್ಕೊ ಹಿಂಗಿಡ್ಕೊ. ಇದು ಫುಲ್ ದುಡ್ಡಲ್ಲ ನೋಡಿ, ಕೆಳಗಡೆ ಎಲ್ಲ ಪೇಪರ್ಗಳು, ಮೇಲ್ಗಡೆ ಮಾತ್ರ ನೋಟು ನೋಡಿದ್ರಾಡಿ. ಒಂದ್ ನಿಮಿಷ ಹೇಳೋದ್ ಕೇಳಿ, ನಿಮ್ಮಿಂದ ಒಂದ್ ವಿಡಿಯೋ ಆಗಿದೆ. ಸರಿನಾ, ಇಲ್ಲ ಒಂದ್ ನಿಮಿಷ ಹೇಳೋದ್ ಕೇಳಿ, ನಿಮ್ಮಿಂದ ಒಂದ್ ವಿಡಿಯೋ ಆಗಿದೆ. ಸೊ ನಮ್ ಕಡೆಯಿಂದ ಏನೋ ಒಂದು ಟಿಫನ್ ಊಟಕ್ಕೋ ಮಧ್ಯಾಹ್ನ ಮಾಡಕ್ಕೆ ಸರ್. ನೋಡಿದ್ರ ಪೇಪರ್ ನೋಡಿದ್ರ ಗುರುತು ಪರಿಚಯ ಕಾರ್ ಹತ್ತಕ್ ಹೋಗ್ಬೇಡಿ. ನೀವು 4 ಜನಕ್ಕೆ ಹೇಳಿ ಆಯ್ತಾ, ಅದು ತರ್ಲೆ ಕಾರ್ ಅಂತ ಯೂಟ್ಯೂಬ್ ಅಲ್ಲಿ ಹೊಡಿರಿ ಬರುತ್ತೆ.